ಕಂಪ್ಯೂಟರ್ ಡ್ರೆಸ್ ಇವಾಗ ಇವತ್ತು ಏನು ಫ್ರೆಶ್ ಆಗಿ ಇವತ್ತು ಏನಾಗಿಲ್ಲ. ಸೊ ಇವತ್ತು ಫುಲ್ ಫೀವರ್, ಇವತ್ತು ಎಲ್ಲ ಇರೋ ಬರೋ ಪ್ಲ್ಯಾನ್ ಎಲ್ಲ ಹಾಳಾಯಿತು. ಸೊ ಆ್ಯಕ್ಚುಲಿ ಇವತ್ತು ಉಪವಾಸ, ವೈಕುಂಠ ಏಕಾದಶಿ. ಸೊ ಉಪವಾಸ ಇರಬೇಕಿತ್ತು ಅಂದರೆ ಆ್ಯಕ್ಚುಲಿ ಉಪವಾಸ ಅನ್ನೋದಕ್ಕಿಂತ ಉಡುಪಿಲಿ ಇರಬೇಕಿತ್ತು. ಈಗ ಫೀವರ್ ಬಂದ ಕಾರಣ ಮನೆಯಲ್ಲೇ ಸೆಟ್ಲಾಗಿದ್ದೀನಿ. ಸೊ ಬೆಳಗ್ಗೆ ಇಡ್ಲಿ ತಿಂದಿದ್ದು. ಸೊ ಈಗ ರವೆ ಗಂಜಿ ಮಾಡ್ಕೊತಿದ್ದೀನಿ. ಸೊ ರವೆ ಗಂಜಿ ಮಾಡ್ಕೊತಿದ್ದೀನಿ ಈಗ, ಅದಕ್ಕೆ ಬೆಳಗ್ಗೆ ಇಡ್ಲಿ ತಿಂದೆ. ಈಗ ಊಟ ಮಾಡೋಕ್ಕೆ ಮಸಾಲ ಸಾಂಬಾರು ತಿನ್ನಬೇಡ ಅಂದರು ಅಮ್ಮ. ಸೊ ಹಾಗಾಗಿ ರವೆ ಗಂಜಿ. ಸೊ ಪ್ರತಿ ವರ್ಷ ವೈಕುಂಠ ಏಕಾದಶಿ ಮಾಡ್ತಿದ್ದು, ಈ ವರ್ಷ ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಸೊ ಫುಲ್ಲು ನಿನ್ನೆ ರಾತ್ರಿಯಿಂದ ಫೀವರ್ ಸ್ಟಾರ್ಟ್ ಆಗಿದೆ. ಸೊ ಊರಿಗೆ ಹೋಗೋಣ ಅಂದ್ಕೊಂಡೆ, ಬತ್ತೆ ಮನೇಲಿ ಎಲ್ರಿಗೂ ಸ್ಪ್ರೆಡ್ ಆಗ್ಬೋದು ಅಂತ ಹೇಳಿ ಇಲ್ಲೇ ಹೊರಟದೆ. ಸೊ ಊರಿಗೆ ಹೋಗ್ತಾಯಿಲ್ಲ. ಸೊ ಎಲ್ಲ ಪ್ಲ್ಯಾನ್ ಎಲ್ಲ ಹಾಳಾಯಿತು. ಓಕೆ, ಆದರೆ ವೀಡಿಯೋ ಮಾಡ್ತೀನಿ, ಯಾಕಂದರೆ ನಾಳೆ ದ್ವಾದಶಿ. ಸೊ ನಾಳೆ ದ್ವಾದಶಿನಾದರೂ ಮಾಡೋಣ, ಯಾಕಂದರೆ ವರ್ಷಕ್ಕೆ ಒಂದೇ ಸಲ ಉಪವಾಸ ಮಾಡ್ತಿದ್ದು. ಸೊ ಅದು ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತಿದ್ವಿ, ಮತ್ತು ವೈಕುಂಠ ಏಕಾದಶಿಗೆ ಮಾಡ್ತಿದ್ದೆ. ಸೊ ಈ ಸಲ ನೋಡೋಣ. ಫಸ್ಟ್ ಟೈಮ್ ಮಾಡಿರೋದು ಗಂಜಿ, ಹಿಂಗೆ ಬರಬೇಕಾ ಇಲ್ಲ ಹಿಂಗೆ ಇರುತ್ತಾ ಅಂತ ಗೊತ್ತಿಲ್ಲ. ತಿನ್ನಬೇಕು. ಸೊ ರವೆ ಗಂಜಿ ಕುಡಿಯೋ ಥರ ಮಾಡ್ತಾರಂತೆ, ತಿನ್ನೋ ಥರ ಮಾಡ್ಕೊಂಡಿದ್ದೀನಿ. ಫುಲ್ಲು ಮನೇಲಿ ಬೆಡ್ ರೆಸ್ಟಾ, ಏನು ಗೊತ್ತಾಗ್ತಾರ. ಸೊ ಈ ಮೂವಿದು ಪಾರ್ಟ್ ಒನ್ ಇದು. ಈ ಪಾರ್ಟ್ ಟೂಗೋಸ್ಕರ 2011 ಕಾಯ್ತಾಯಿದ್ದೀನಿ, ಇನ್ನೂ ಪಾರ್ಟ್ ಟು ಬಿಡಲಿಲ್ಲ ಇವರು. ಸೊ ಹಲೋ, ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್. ಸೊ ನಿನ್ನೆ ಫೀವರ್ ಇತ್ತು, ಹೆಡ್ ಏಕ್ ಇತ್ತು. ಸೊ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಈಗ ಶಾಪ್ಗೆ ಹೋಗಬೇಕು. ಸೊ ಬೆಳಗಿನ ಕೆಲಸ ಎಲ್ಲ ಮುಗಿದೋಯ್ತು, ಆಲ್ರೆಡಿ ತಿಂಡಿ ರೆಡಿ ಮಾಡಿದ್ದು ನೋಡಿದ್ರಿ ಆಲ್ರೆಡಿ. ಇವತ್ತಿನ ತಿಂಡಿ ನಂದು ಅರ್ಧ, ಸಾರಿ ನಂದು 25%, ತಾತಂದು 75%. ಸೊ ಅವರು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದ್ದು ನೋಡಿದ್ರಿ ಆಲ್ರೆಡಿ. ಸೊ ನಾನು ಗಂಜಿ ಮಾಡ್ಕೊಂಡಿದ್ದೆ, ಕೊಕೊನಟ್ ಗಂಜಿ, ನನ್ನ ಫೇವ್ರೇಟು. ಸೊ ಈಗ ಪೂಜೆ ಎಲ್ಲ ಆಯಿತು, ಸೊ ತಿನ್ನೋ ಸಮಯ, ಶಾಪಿಗೆ ಹೋಗಬೇಕು. ಸೊ ಬೇಗ ತಿಂದು ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಶಾಪ್ಗೆ ಹೋಗೋಣ. ಸೊ ಇದು ಕೊಕೊನಟ್ ಗಂಜಿ, ಕೇಸರಿ ಬಾತ್, ಉಪ್ಪಿಟ್ಟು. ಸೊ ಇದು ನನ್ನ ಫೇವ್ರೇಟ್ ಇದು. ಸೊ ಇದರಿಂದಲೇ ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೂಪರ್. ಚೆನ್ನಾಗಿದೆ. ನೈಸ್. ಸೊ ನಮ್ಮ ತಾತ ಉಪ್ಪಿಟ್ಟು ಕೇಸರಿ ಬಾತು, ಅದು ಬಿಟ್ಟರೆ ರೈಸ್ ಅಷ್ಟೇ ಮಾಡೋದು, ಅವ್ರಿಗೆ ಬೇರೆ ಬರಲ್ಲ. ಸೊ ಅವರೊಂಥರ ಮಾಸ್ಟರ್ ಚೆಫ್ ಫಾರ್ ಉಪ್ಪಿಟ್ಟು. ಸೊ ಇವತ್ತು ಶಾಪ್ಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸೊ ಇದು ನಮ್ದಲ್ಲ, ಯಾರು ಕಸ್ಟಮರ್ ಬಂದಿದ್ರು ಅವ್ರದ್ದು. ಸೊ ಐಸ್ ಕ್ರೀಮ್ ಬಂತು. ಸೊ ಐಸ್ ಕ್ರೀಮ್ಸ್. ಸೊ ಈಗ ತಾನೇ ಫ್ರೆಶ್ ಸ್ಟಾಕು. ಸೊ ವೀಕ್ಲಿ ಒನ್ಸ್ ಬರುತ್ತೆ.
ಸೊ ಇದೇ ಥರ ಬಾಕ್ಸ್ ಎಲ್ಲ ತರೋದವರು. ಆ್ಯಕ್ಚುಲಿ ಇದು ನಿಸಿನ್ ಕಂಪ್ನಿದು ಕೊರಿಯನ್ ನೂಡಲ್ಸು, ಸೂಪರ್ ಆಗಿದೆ. ಇದು ಆಲ್ರೆಡಿ ಒಂದ್ಸಲ ಟ್ರೈ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಇನ್ನೊಂದ್ಸಲಿ ವೀಡಿಯೋ ಮಾಡೋಣ ಅಂತ. ತಿನ್ನೋಕ್ಕೂ ಆಗುತ್ತೆ, ವೀಡಿಯೋಗೂ ಆಗುತ್ತೆ. ಆ್ಯಕ್ಚುಲಿ ಊಟ ಮಾಡಬೇಕಿತ್ತು, ಅದಕ್ಕೋಸ್ಕರನೇ ಮಾಡ್ತಿರೋದು. ಸೊ ಇದು ತುಂಬ ಈಸಿ ಇದು. ಸೊ ಇದು ಎರಡು ಎರಡು ಪ್ಯಾಕ್ ಬರುತ್ತೆ, ಒಂದು ಮಸಾಲ ಇನ್ನೊಂದು ಆಯಲ್ಲು. ಸೊ ಅದಕ್ಕೆ ತೋರಿಸ್ತೀನಿ ಹೇಗೆ ಅಂತ. ಸೊ ಇದು ಡಿಮಾರ್ಟಲ್ಲಿ ತಂದಿದ್ದು, ನಮಗೆ ಈಗ ಪ್ರೆಸೆಂಟ್ ಸಿಗ್ತಾ ಇರೋದು ಡಿಮಾರ್ಟಲ್ಲಿ ಮಾತ್ರ. ಸೊ ಅಂದರೆ ನಮ್ಮ ಉಡುಪಿಯಲ್ಲಿ ಇರುವ ಡಿಮಾರ್ಟಲ್ಲಿ. ಸೊ ಈಗ ಒವೆನಲ್ಲೇ ಕುಕ್ ಮಾಡ್ತಾಯಿದ್ದೀನಿ. ಸೊ ನೂಡಲ್ಸ್ ರೆಡಿ ಆಗಿದೆ. ಸೊ ಇದನ್ನ ಈ ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ಈಗ ಶಾಪಲ್ಲಿರೋದಲ್ಲ, ಸೊ ಇಲ್ಲಿ ಯಾವುದೇ ರೀತಿ ಪಾತ್ರೆಗಳಿಲ್ಲ, ಬೌಲ್ಗಳಿಲ್ಲ. ಸೊ ಇದು ಶುಗರ್ ಕೇನ್ದು. ಮಸಾಲ ಹಾಕೋಣ. ತಿನ್ನೋದೇ ಈಗ. ಸೊ ಫುಲ್ ಸ್ಪೈಸಿ ನೂಡಲ್ಸ್ ತಿನ್ನಬೇಕು ಅನ್ನೋರಿಗೆ ಸೂಪರ್ ಇದೆ ಇದು ಅಂದ್ಕೊಳ್ಳಿ. ಸೊ ಇದು ವೆಜ್ ಪ್ಯೂರು. ಸೊ ಇದರಲ್ಲಿ ಚಿಕನ್ನು ಸಿಗುತ್ತೆ, ಎಗ್ಗು ಸಿಗುತ್ತೆ. ಆಸಮ್. ಸೊ ನೈಟ್ ಡಿನ್ನರ್ ರೆಡಿ, ಮತ್ತೆ ಸಿಗೋಣ. ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಇವತ್ತು ಪ್ರೀಮಿಯಂ ಬಸ್ ಬಂದಿದೆ, ವೋಲೋ ಬಸ್ಸು. ಸೊ ಆ್ಯಕ್ಚುಲಿ ಮೈಸೂರು ಟು ಕುಶಾಲ್ ನಗರ ಹಾಕಿದ್ದಾರೆ, ಈಗ ಇದು ಮೈಸೂರು ಟು ಹಾಸನಿಗೆ ಹೋಗ್ತಾರಲ್ಲಿ. ಸೊ ಈ ಬಸ್ನ ರೆಗ್ಯುಲರ್ ಆಗಿ ಹಾಕಲ್ ಆಗುತ್ತೆ. ಸೊ ಫುಲ್ಲು ಜನ ಇದ್ದಾರೆ ನೋಡಿ. ಸೊ ಈ ಬಸ್ನ ರೆಗ್ಯುಲರ್ ಆಗಿ ಓಡಿಸಿದ್ರೆ ತುಂಬ ಜನ ಬರ್ತಾರೆ. ತುಂಬ ಜಾಸ್ತಿ ಜನ ಆದಾಗ ಸೀಟೇ ಬಸ್ಸಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದಾಗ ಮಾತ್ರ ಆಗ್ತಾರಿದ್ದಾರೆ. ಸೊ KSRTC ಅವರು ಬಸ್ನ ಬಿಡೋದು ಬಿಡ್ತಾರೆ, ಸ್ವಲ್ಪ ಪ್ರೀಮಿಯಂ ಬಸ್ಸಸ್ನ ರೆಗ್ಯುಲರ್ ಆಗಿ ಬಿಟ್ಟರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸೊ ಈಗ ನೋಡಿ, ಆಲ್ಮೋಸ್ಟು ಓಲ್ವೋದಲ್ಲೇ ಫುಲ್ ಇದ್ದರು, ಎಲ್ಲ ಜನ ಫುಲ್ ಇದ್ದರು. ಸೊ ಈ ರೂಟಲ್ಲಿ ಪ್ರೀಮಿಯಂ ಬಸ್ಸಸ್ ಬೇಕು, ಯಾಕಂದರೆ ಮೈಸೂರು ಟು ಹಾಸನ್ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಟ್ರಾವೆಲ್ ಮಾಡ್ತಾರೆ. ಸೊ ಪ್ರೀಮಿಯಂ ಬಸ್ಸಸ್ ಅಂದರೆ ರಾಜಹಂಸ, ವೋಲ್ವೋ. ಸೊ ಇದ್ರೆ ಯಾಕೆ ಫಸ್ಟು ಸಹ ರಾಜಹಂಸ ಓಡಾಡ್ತಾಯಿತ್ತು ರೆಗ್ಯುಲರಾಗಿ, ಸೊ ಅದು ಕ್ಯಾನ್ಸಲ್ ಆಗಿದೆ. ಸೊ ಧರ್ಮಸ್ಥಳಕ್ಕೆ ಚಿಕ್ಕಮಗಳೂರಿಗೆಲ್ಲ ಪ್ರೀಮಿಯಂ ಬಸ್ಸಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ KSRTC ಅವ್ರು ಸ್ವಲ್ಪ ಏನು ಹೇಳ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಟೈಮ್ ಆಯಿತು, 10 ಗಂಟೆ, 10:30 ಆಗಿದೆ. ಸೊ ಬೇಗ ಕ್ಲೋಸ್ ಮಾಡಬೇಕು ಈ ವಿಡಿಯೋ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ತಾನೇ ಪ್ರೀಮಿಯಂ ಬಸ್ ಅಂತ ಮಾತಾಡ್ತಾ ಇದ್ದೆ. ಸೊ ಈ ಗಾಡಿ ಒಂದು ರೆಗ್ಯುಲರಾಗಿ ಬರುತ್ತೆ ರಾಜಹಂಸ. ಸೊ ಇದು ಧರ್ಮಸ್ಥಳಕ್ಕೆ. ಸೊ ರಾಜಹಂಸ ರೆಗ್ಯುಲರಾಗಿ ಬರುತ್ತೆ. ಸೊ ಒಂದೊಂದು ದಿನ
ಬರೋದಿಲ್ಲ, ಒಂದೊಂದು ದಿನ ಬರುತ್ತೆ. ಸೊ ಆಲ್ಮೋಸ್ಟ್ ಫುಲ್ ಇದೆ ಬಸ್ಸು.